ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ, ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೇನೆ. ವೆಂಕಟೇಶ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಓಕೆ, ಏನಪ್ಪ ಇವತ್ತು ವೆಂಕಟೇಶ್ ಈ ರೀತಿಯಾಗಿ ತನ್ನ ಮೇಲೆ ಹಾಕಿದ್ದಾನೆ ಅಂತ ತಿಳ್ಕೊಂಡ್ರೆ, ಹೌದು ಫ್ರೆಂಡ್ಸ್, ಏನಂತೇಳಿದ್ರೆ ಆಲ್ಮೋಸ್ಟು ಸುಮಾರು ಒಂದು 8-9 ತಿಂಗಳಿಂದ ಒಂದು ವೀಡಿಯೋ ಮಾಡಿದ್ದೆ. ಸುಮಾರು ಒಂದು 8-9 ತಿಂಗಳು ಆಗಿರ್ಬೋದು ಬಹುಶಃ. ಅವಾಗ ಒಂದು ವೀಡಿಯೋ ಮಾಡಿದ್ದೆ, ಏನಂತೇಳಿದ್ರೆ 80 ವರ್ಷ ಇತಿಹಾಸ ಇರೋ ಒಂದು ತೆಂಗಿನ ಒಂದು ಕಾಯಿನ ಆಲ್ಮೋಸ್ಟ್ ಏನಂತೇಳಿದ್ರೆ ಒಂದು ಊರಿಂದ ತೊಗೊಂಡು ಬಂದೆ. ಅದು ಬಂದು ತಮಿಳ್ನಾಡಿಂದ ಎತ್ಕೊಂಡು ಬಂದಿದ್ದೆ. ಆಲ್ಮೋಸ್ಟ್ ಇಲ್ಲಿಂದ ಸುಮಾರು 105 ಕಿಲೋಮೀಟರ್ ಆಗುತ್ತೆ, ನಮ್ಮ ಊರಿಂದ ಒಂದು 105 ಕಿಲೋಮೀಟರ್ ಆಗುತ್ತೆ. ಏನಂತೇಳಿದ್ರೆ ಒಂದು ಟೈಮಲ್ಲಿ ಒಂದು ಕಾಲದಲ್ಲಿ ನಮ್ಮ ಮುತ್ತಾತ ಬಂದು ಆ ಒಂದು ಒಂದೇ ಒಂದು ಮರ ಬೆಳೆಸಿದ್ನಂತೆ ನಮ್ಮ ಮುತ್ತಾತ. ಆಲ್ಮೋಸ್ಟ್ ಏನಂದರೆ ಬ್ಯಾಂಗ್ಳೂರಲ್ಲಿ ನಮ್ಮ ತಾತ ಅವರಪ್ಪ ಏನಂತೇಳಿದ್ರೆ ಬ್ಯಾಂಗ್ಳೂರಲ್ಲಿ ಆವಾಗ ಒಂದೇ ಒಂದು ತೆಂಗಿನ ಮರ ಬೆಳೆಸಿದ್ದಂತೆ, ಒಳ್ಳೆ ಹೈಟ್ ಬೆಳೆದಿತ್ತಂತೆ. ಅದರಿಂದ ಒಂದು ಕಾಯಿ ಎತ್ಕೊಂಡು ನೆಕ್ಸ್ಟು ಮಗಳ ಮನೆಗೆ ತಮಿಳ್ನಾಡಿಗೆ ಹೊರಟಿದೆ. ಅದು ನೆಕ್ಸ್ಟು ತಮಿಳ್ನಾಡಿಗೆ ಒಂದು ಕಾಯಿ ಎತ್ಕೊಂಡೋಗಿ ಅವರು ಉಣ್ಕೊಂಡಿದ್ದಾರೆ. ಅದು ಹೂಣಿ, ಅದು ಕೂಡ ಒಳ್ಳೆ ಹೈಟ್ ಮರ ಆಗಿದೆ. ಇವಾಗ ಆಲ್ಮೋಸ್ಟು ಅದು ಕೂಡ ಒಳ್ಳೆ ಹೈಟ್ ಮರ ಆಗಿದೆ. ನಾವು ಆಕಸ್ಮಿಕವಾಗಿ ಆ ಊರಿಗೆ ಹೋಗಿ ಅದಾದಮೇಲೆ ಹಿಂಗೆ ಮಾತಕ್ಕೆ ಮಾತು, ಆದರೆ ಇವಾಗ ಅಜ್ಜಿ ತಾತ ಹೇಳೋ ಒಂದು ಕಥೆಗಳಿರುತ್ತಲ್ವ ಏನಂತೇಳಿದ್ರೆ, ಅವೆಲ್ಲ ಸ್ಟೋರಿ ಕೇಳೋದಕ್ಕೆ ನನಗಂತೂ ತುಂಬಾ ಇಂಟ್ರೆಸ್ಟು. ಅಂದರೆ ಆ ಕಾಲದಲ್ಲಿ ಏನು ನಡೀತು, ಅದೇಂಗಾಯಿತು, ಇದೇನಂಗಾಯಿತು ಅಂತ ಕಥೆಗಳು ಹೇಳ್ತಾರಲ್ವ ಅಜ್ಜಿಯಂದರು ತಾತಂದರು. ಆಲ್ಮೋಸ್ಟು ಆ ಒಂದು ಕಥೆಗಳನ್ನ ಕೇಳೋದಕ್ಕೆ ನನಗೆ ತುಂಬಾ ಇಂಟ್ರೆಸ್ಟು. ಇದೇ ರೀತಿಯಾಗಿ ಮಾತು ಬಂದು ಅದಾದಮೇಲೆ ತೆಂಗಿನ ಮರಕ್ಕೆ ವಿಷಯ ಹೋಯಿತು. ತೆಂಗಿನ ಮರಕ್ಕೆ ವಿಷಯ ಹೋದಾಗ, ನೋಡಪ್ಪ ಇದು ನಿಮ್ಮ ಮುತ್ತಾತ ಕೊಟ್ಟಿದ್ದು, ಅಂದರೆ ನಮ್ಮಪ್ಪ ಕೊಟ್ಟಿದ್ದು, ತಗೊಂಡ್ಬಂದು ಉಂಡೆ ನಾನು, ಇವಾಗ ದೊಡ್ಡ ಹಳೆ ಮರ ಆಗಿದೆ ಅಂತ ಹೇಳಿದ್ರು. ಅದಾದಮೇಲೆ ಅಜ್ಜಿ ಒಂದು ಅದು ಆ ಮರದೇ ಒಂದಷ್ಟು ಕಾಯಿ ಇದೆ ಅಂದರೆ ಆಲ್ಮೋಸ್ಟ್ ಏನಂತೇಳಿದ್ರೆ ಅವ್ರ ತೋಟದಲ್ಲಿ ಸುಮಾರು ಇದ್ದಾವೆ, ಒಂದು 15-20 ತೆಂಗಿನ ಗಿಡಗಳಿದ್ದಾವೆ ಅವ್ರ ತೋಟದಲ್ಲೂ ಕೂಡ. ಏನಂತೇಳಿದ್ರೆ ಆ ಮರದ ಯಾವ್ದಾದ್ರು ಕಾಯಿ ಇದೆಯಾ ನನಗೆ ಒಂದಾದರೂ ಕೂಡ ಅಂತ. ಏ ಒಂದೇನಕ್ಕೆ ಒಂದಷ್ಟಿದೆ ಬಾ ಅಂತ ಹೇಳ್ಬಿಟ್ಟು ಒಂದು 6 ಕಾಯಿನ ಎತ್ಕೊಟ್ರು. ಒಂದು 6 ಕಾಯಿ ಒಣಗಿರೋ ಕಾಯಿನ ಎತ್ಕೊಟ್ರು. ಅದನ್ನ ತೊಗೊಂಡ್ಬಂದು ನಾನು ನಾಟಿ ಮಾಡಿದೆ ಸುಮಾರು ಒಂದು 8-9 ತಿಂಗಳಿಂದ ಅಂತ ತಿಳ್ಕೊತೀನಿ. ಏನಂತೇಳಿದ್ರೆ ಒಂದು 8-9 ತಿಂಗಳಿಂದ ಅದನ್ನು ನಾಟಿ ಮಾಡಿದೆ. ಇವಾಗಂತೂ ಸೂಪರಾಗಿ ಚೆನ್ನಾಗಿ ಬಂದಿದ್ದೆ. ಮೊದಲು ಬಂದಾಗ ಇನ್ನೇನು ಲಗಲ್ ನಾನು ನಿಮ್ಗೆ ಹೇಳಿದ್ದೆ ಸುಮಾರು 3 ಬಂದಿತ್ತು ಅಂತ. ಆದರೆ ನನ್ನ ಅದೃಷ್ಟ ಇನ್ನೂ ಒಂದು 2 ಬಂದ್ಬಿಟ್ಟು, ಜೊತೆಗೆ ಒಂದು 5 ಬಂದಿದ್ದಾವೆ. ಅಂದರೆ ಇನ್ನೊಂದು ಫೈಲ್ ಆಗಿದೆಯೋ ಅಥವಾ ಬರ್ತಾ ಇದೆಯೋ ಎಂದೂ ಕೂಡ ಗೊತ್ತಿಲ್ಲ. ಆಲ್ಮೋಸ್ಟು ಬರುತ್ತೆ 6 ಕೂಡ ಒಂದೇ ಸರಿ ಉಂಡ್ಬಿಡೋಣ ಅಂದ್ಬಿಟ್ಟು ನಾನು ಆಲ್ಮೋಸ್ಟು ಕಾಯ್ತಾನೆ ಇದ್ದೆ. ಆದರೆ ಕಾಯಿ ಅದರಲ್ಲಿ ಇನ್ನು ಅರ್ಥ ಇದೆಯೋ ಇಲ್ಲೋ ಗೊತ್ತಿಲ್ಲ. ಒಳಗಡೆ ಏನೋ ಕುಳಿತೋಗಿದೆಯೋ ಅಥವಾ ಬಂದಿದೆಯೋ, ಈ ಮೊಳಕೆ ಹೊಡೆದಿದೆಯೋ ಒಂದು ಕೂಡ ಗೊತ್ತಿಲ್ಲ. ಆಲ್ಮೋಸ್ಟು ಇವಾಗ ನಾಟಿ ಮಾಡೋಣ ಅಂದ್ಬಿಟ್ಟು ಆಲ್ಮೋಸ್ಟ್ ಇವತ್ತು ನೋಡಿ ಕಾಲ ಕೂಡ ಬಂತು. ಅದಕ್ಕೋಸ್ಕರ ಇವತ್ತು ಬನ್ನಿ, ಇವತ್ತು ನಮ್ಮ 6 ಹಾಕಿದ್ದು ಆಲ್ಮೋಸ್ಟು 5 ಬಂದಿದ್ದಾವೆ. ಇನ್ನೂ ಒಂದು ಬಂದಿದೆಯೋ ಇಲ್ಲೋ ಒಂದು ಕೂಡ ಗೊತ್ತಿಲ್ಲ, ಇವಾಗ ಗೊತ್ತಾಗುತ್ತೆ ಆಲ್ಮೋಸ್ಟು. ಓಕೆ ಬನ್ನಿ ಈಗ ವೀಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಒಂದು ಪ್ರತಿ ಒಂದು ವೀಡಿಯೋ ಕೂಡ ನಮ್ಮ ತೋಟ ಕೆಲಸ ಆಗಿರ್ಬೋದು, ಪ್ರತಿಯೊಂದು ಕೂಡ ಡೈಲಿ ನಮ್ಮ ಒಂದು ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲಲ್ಲಿ ದಿನಾನು ಕೂಡ ಅಪ್ಲೋಡ್ ಆಗ್ತಾನೆ ಇರುತ್ತೆ. ಫಸ್ಟ್ನೇದಾಗಿ ನಿಮಗೆ ನೋಟ್ಸಮ್ ಬರುತ್ತೆ, ನೀವೇ ಮೊದಲಾಗಿ ನೋಡ್ಬೋದು. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ನೋಟ್ಸಮ್ ಬರುತ್ತೆ, ನೀವೇ ಮೊದಲಾಗಿ ನೋಡ್ಬೋದು. ಓಕೆ ಬನ್ನಿ ಈಗ ವೀಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಅವತ್ತು ನಾನು ನಾಟಿ ಮಾಡಿದ ಜಾಗ ಬಂದು ಇದೆ. ಆಲ್ಮೋಸ್ಟ್ ಏನಂತೇಳಿದ್ರೆ ಇಲ್ಲೇ ನಾನು ನಾಟಿ ಮಾಡಿದ್ದು ಅವತ್ತು. ಅಕಸ್ಮಾತ್ ನೀವೇನಾದರೂ ನೋಡಿಲ್ಲ ಅಂದರೆ, ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ನಾಟಿ ಮಾಡಿರೋದು ನೀವು ಒಂದು ವೇಳೆ ನೋಡಿಲ್ಲ ಅಂತೇಳಿದ್ರೆ ನಮ್ಮ ಕಮ್ಯುನಿಟಿ ಟ್ಯಾಬಲ್ಲಿ ಇವಾಗ ತಿರ್ಗಾ ಮತ್ತೆ ಶೇರ್ ಮಾಡ್ತೀನಿ, ಅದರಲ್ಲಿ ಇರುತ್ತೆ, ಚೆಕ್ ಮಾಡಿ ನೋಡಿ. ಏನಂತೇಳಿದ್ರೆ ತುಂಬಾ ಚೆನ್ನಾಗಿದೆ. ಏನಂತೇಳಿದ್ರೆ ಇದೇ ಒಂದು ಪ್ಲೇಸಲ್ಲಿ ಇವತ್ತು ಒಂದು ಗುಂಡಿ ಹೊಡೆದು ಆಲ್ಮೋಸ್ಟ್ ತೊಗೊಂಡು 6 ಕಾಯಿನೂ ಉಣಿದು, ಆದರೆ 5 ಬಂದಿದ್ದಾವೆ ನೋಡ್ತಾ ಇರ್ಬೋದು. ಏನಂತೇಳಿದ್ರೆ 5 ಗಿಡಗಳು ಬಂದಿದ್ದಾವೆ, 1, 2, 3, 4, 5 ಆ ಕಡೆ ಒಂದು ಬರಬೇಕಾಗಿತ್ತು ಆದರೆ ಬರಲಿಲ್ಲ. ಅದೇನು ಬಂದಿದೆಯೋ ಇಲ್ಲೋ ಕುಳಿತೋಗೋಯ್ತೋ ಒಂದು ಕೂಡ ಗೊತ್ತಿಲ್ಲ. ಆಲ್ಮೋಸ್ಟು ಈ ರೀತಿಯಾಗಿ ಕಡ್ಡಿಗಳು ಏನಕ್ಕೆ ಹಾಕಿದ್ದೀನಿ ಅಂತ ತಿಳ್ಕೊಂಡ್ರೆ, ಹೌದು ಫ್ರೆಂಡ್ಸ್, ಏನಂತೇಳಿದ್ರೆ ಈ ಕಡ್ಡಿಗಳು ಹಾಕಿಲ್ಲ ಅಂತೇಳಿದ್ರೆ ಈ ಒಂದು ಸಸಿಗಳು ಆಲ್ಮೋಸ್ಟು ಇರ್ತಾ ಇದ್ವೋ ಇಲ್ಲೋ ಗೊತ್ತಿಲ್ಲ. ಯಾಕಂತೇಳಿದ್ರೆ ಇದಕ್ಕೆ ಅವಾಗವಾಗ ನೀರು ಹಟ್ತೀರಿ, ಅವಾಗವಾಗ ನೀರು ಹಟ್ಟೋದಿಂದ ಆಲ್ಮೋಸ್ಟ್ ನಮ್ಮ ಮನೇಲಿ 2 ನಾಯಿಗಳಿದ್ದಾವೆ. 2 ನಾಯಿಗಳು ಅವಾಗೇನಂತೇಳಿದ್ರೆ ಎಲ್ಲಾದರೂ ಸ್ವಲ್ಪ ನೀರು ಹಟ್ಟಿರೋ ಒಂದು ಜಾಗ ಆಯ್ತು, ಅವಾಗ ಅಲ್ಲಿ ತೋಡೋದು ಮಲ್ಕೊಂಬಿಡೋದು, ಇದೇ ಕೆಲಸ ಮಾಡ್ತಾವೆ ಅವು. ಯಾಕಂತೇಳಿದ್ರೆ ಸ್ವಲ್ಪ ತಣ್ಣಗಿರುತ್ತಲ್ವ ನೆಲ, ಅದಕ್ಕೋಸ್ಕರ ಏನಂತಾರೆ ಆ ಕೆಲಸ ಮಾಡೋವು. ಅವು ಮಲ್ಕೊಂಡ್ಬೇಡ್ದು ಅಂದ್ಬಿಟ್ಟು ಈ ಕಡ್ಡಿಗಳನ್ನ ಹಾಕ್ಬಿಟ್ಟೆ. ಹೇಗಿದೆ ಐಡಿಯಾ? ಆಲ್ಮೋಸ್ಟ್ ನಾಯಿಗಳು ಮಲಗುತ್ತೆ ಅಂದ್ಬಿಟ್ಟು ಈ ಥರ ಕಡ್ಡಿಗಳಾಕ್ರೆ, ಈ ಕಡೆ ಈ ಥರ ಕಡ್ಡಿಗಳಾಕ್ರೆ ಯಾವ ನಾಯಿ ಬಂದು ಮಲ್ಕೊಳುತ್ತೆ ಅಲ್ವಾ? ಅದಕ್ಕೋಸ್ಕರ ಅಂತೇಳಿದ್ರೆ ಈ ಕಡ್ಡಿಗಳು ಹಾಕಿದ್ದು. ಇವಾಗ ಕಡ್ಡಿಗಳೆಲ್ಲ ಎತ್ತು ಬಿಸಾಕ್ಬಿಟ್ಟು ಸೆಡ್ಗಾಕ್ಬಿಟ್ಟು ಆಲ್ಮೋಸ್ಟು ಅಗ್ದು ನೋಡೋಣ ಹೇಗೆ ಬಂದಿದೆ, ಹೇಗೆ ಬೇರ್ಬಿಟ್ಟಿದೆ, ಬನ್ನಿ ಈಗ ನೋಡೋಣ.
ಓಕೆ ಫ್ರೆಂಡ್ಸ್, ಕೊನೆಯದಾಗಿ ಏನಂತೇಳಿದ್ರೆ ನಮ್ಮ ಮುತ್ತಾತನ ಸಿಸಿ ಕೇಳ್ಬಿಡ್ತು ನೋಡಿ. ಏನಂತೇಳಿದ್ರೆ ಆಲ್ಮೋಸ್ಟು ಉಣ್ದಾಗ ತುಂಬಾ ಚೆನ್ನಾಗಿತ್ತು, ನೀರಿಲ್ಲ ಇವಾಗ. ಏನಂತೇಳಿದ್ರೆ ತುಂಬಾ ಖುಷಿ ಆಗ್ತಾಯಿದೆ. ಆಲ್ಮೋಸ್ಟ್ ಏನಂತೇಳಿದ್ರೆ ನಾವೇ ನಾಟಿ ಮಾಡಿದ ಒಂದು ತೆಂಗಿನ ಸಸಿ ಈಗ ನಮ್ಮ ಕೈಯಲ್ಲಿದೆ. ಇವಾಗ ಉಣೋದು ಏನಂತೇಳಿದ್ರೆ ಇನ್ನು ಸುಮಾರು ಇದ್ದಾವೆ, ಇನ್ನು 4 ಗಿಡ ಇದ್ದಾವೆ. ಇವಾಗ ಸದ್ಯಕ್ಕೆ ಒಂದು ಗಿಡ ಉಣ್ತಾ ಇದ್ದೀನಿ. ಯಾಕಂತೇಳಿದ್ರೆ ಇದು ಅರ್ಜೆಂಟ್ ಉಣಬೇಕು, ಫಸ್ಟಾಗಿ ಉಣಬೇಕು. ಯಾಕಂತೇಳಿದ್ರೆ ಬನ್ನಿ ಈಗ ಹೇಳ್ತೀನಿ. ಅಂದರೆ ಫ್ರೆಂಡ್ಸ್, ಯಾಕಪ್ಪ ಅರ್ಜೆಂಟಾಗಿ ಉಣಬೇಕು ಅಂತ ಹೇಳಿದ್ ನಾನು ತಿಳ್ಕೊಂಡ್ರೆ ಹೌದು ಫ್ರೆಂಡ್ಸ್. ಏನಂತೇಳಿದ್ರೆ ನೋಡಿ, ಇವಾಗ ನಾನೇನು ತೋರಿಸ್ದೆ ಅದೇ ರೀತಿಯಾಗಿ ಹೋದ ವರ್ಷ ಉಣಿದ್ದು ನಾನು. ಇದು ಅಂದರೆ ನಾಟಿ ಮಾಡಿದ್ದು ಆಲ್ಮೋಸ್ಟ್ ಇವಾಗ ಇಷ್ಟು ಉದ್ದಾಗ್ಬಿಟ್ಟಿದೆ. ಅಂದರೆ ಇವಾಗ ಏನು ನಾನು ತೋರಿಸ್ದೆ ಅದೇ ಅಷ್ಟೇ ಒಂದು ಏಜು ನಾನು ತೊಗೊಂಡು ಬಂದಾಗ, ಇದೆಲ್ಲ ತೊಗೊಂಡು ಬಂದಿದ್ದೆ ಆಲ್ಮೋಸ್ಟ್. ಏನಂತೇಳಿದ್ರೆ ಸುಮಾರು ಒಂದು 15 ಕಾಯಿ ತೊಗೊಂಬಂದಿದ್ದು, ಅದರಲ್ಲಿ ಎಲ್ಲ 14-15 ಕಾಯಿನೂ ತುಂಬ ಚೆನ್ನಾಗಿ ಅಂಟ್ಕೊಂಡಿದ್ದು. ಆದರೆ ಒಂದೇ ಒಂದು ಕಾಯಿ ಮಾತ್ರ ಆಲ್ಮೋಸ್ಟ್ ಹೊರಟೋಯ್ತು. ಆ ಒಂದು ಜಾಗಕ್ಕೆ ಫಿಲ್ ಮಾಡೋದಕ್ಕೆ ನಾನು ಅದನ್ನು ಅರ್ಜೆಂಟ್ ತೊಗೊಂಡು ಬಂದು ಉಣ್ತಾರೆ. ಅದು ಏನಂತೇಳಿದ್ರೆ ನೋಡಿ, ಒಂದು ವರ್ಷದಲ್ಲಿ ಇಷ್ಟು ಬೆಳೆದಿದೆ ಆಲ್ಮೋಸ್ಟ್. ಏನಂತೇಳಿದ್ರೆ ಇದು ಫಾರಮ್. ಅಂದರೆ ಇವಾಗ ನಾನು ನೋಡ್ತಾ ಇರೋದು ನಾಟಿಯ ಆಲ್ಮೋಸ್ಟ್. ಏನಂತೇಳಿದ್ರೆ ಇದು ಫಾರಮ್. ಏನಂತೇಳಿದ್ರೆ ಫಾರಮ್ ಬಂದು ತುಂಬಾ ಅರ್ಜೆಂಟ್ ಬೆಳೀತಾ ಇದೆ ನೋಡಿ. ಒಂದು ವರ್ಷದೊಳಗಡೆ ಎಷ್ಟು ಇಂಪ್ರೂವ್ ಆಗಿದೆ ಗಿಡ ಆಲ್ಮೋಸ್ಟು. ಏನಂತೇಳಿದ್ರೆ ಇವಾಗ ಅದನ್ನು ಉಣೋದಕ್ಕೆ ಆಲ್ಮೋಸ್ಟ್ ಇವಾಗ ನಾನು ಬಂದಿರೋದು. ಬನ್ನಿ ಈಗ ಉಣೋಣ. ಓಕೆ ಫ್ರೆಂಡ್ಸ್, ಏನಂತೇಳಿದ್ರೆ ಇದೇ ಒಂದು ಜಾಗದಲ್ಲಿ ಆಲ್ಮೋಸ್ಟ್ ಅವತ್ತು ನಾನು ಉಣಿದ್ದು. ಆದರೆ ಅದು ಒಣಗೋಯ್ತು, ಕಾರಣಾಂತರಗಳಿಂದ ಅದು ಒಣಗೋಯ್ತು. ಇವಾಗ ಅದೇ ಜಾಗದ ಅದೇ ಜಾಗದಲ್ಲಿ ಇದು ನೆಡೋಣ ಅಂದ್ಬಿಟ್ಟು ಆಲ್ಮೋಸ್ಟ್ ಇವಾಗ ನಾನು ಬಂದಿರೋದು. ಓಕೆ ಫ್ರೆಂಡ್ಸ್, ಈಗ ಗುಂಡಿ ಹೊಡೆದಿದ್ದಾಯ್ತು, ಆಲ್ಮೋಸ್ಟ್ ಇವಾಗ ಉಣ್ಬೇಕು. ಬನ್ನಿ ಇವಾಗ ಉಣ್ಣೋಣ. ಓಕೆ ಫ್ರೆಂಡ್ಸ್, ಇನ್ನು ಉಣಿದಾಯ್ತು ಆಲ್ಮೋಸ್ಟ್. ಏನಂತೇಳಿದ್ರೆ ಈ ಅಂದರೆ ಇವಾಗ ತೋರಿಸಿದ್ನಲ್ಲ ಹಿಂದಿನ ಲಾಗಲ್ಲಿ, ಹಿಂದೆ ತೋರಿಸಿದ್ನಲ್ವ, ಏನಂತೇಳಿದ್ರೆ ಆ ಒಂದು ಕಾಯಿ ಬರೋದಕ್ಕೆ ಆಲ್ಮೋಸ್ಟ್ ಏನಂತೇಳಿದ್ರೆ 3 ವರ್ಷ ಬೇಕು. ಆದರೆ ಇದು ನಾಟಿ, ಇದು ಬರೋದಕ್ಕೆ ಸುಮಾರು 8-9 ವರ್ಷ ಟೈಮ್ ತೊಗೊಳುತ್ತೆ ಆಲ್ಮೋಸ್ಟು. ಅಂದರೆ ಇದೊಂದು ಜಾಗ ಫಿಲ್ ಮಾಡೋದು ಕಮ್ಮಿ ಇತ್ತು. ಏನಂತೇಳಿದ್ರೆ ಸುತ್ತೂರು ಬಂದು ಇವಾಗ ಕಾಂಪೌಂಡ್ ಥರ ಇದೆ ಆಲ್ಮೋಸ್ಟ್ ತೆಂಗಿನ ಗಿಡಗಳು. ಏನಂತೇಳಿದ್ರೆ ಇದೊಂದು ಜಾಗ ಮಾತ್ರ ಖಾಲಿ ಇತ್ತು, ಅದಕ್ಕೋಸ್ಕರ ಏನಂತೇಳಿದ್ರೆ ಇದನ್ನು ಫಸ್ಟ್ ತಗೊಂಬಂದು ಉಣಿದ್ದು ಇವಾಗ ನೆಟ್ಟಿದ್ದು. ಓಕೆ ಫ್ರೆಂಡ್ಸ್, ಇವಾಗ ಉಣಿದಾಯ್ತು, ಇನ್ನು ಆಲ್ಮೋಸ್ಟ್ ಏನಂತೇಳಿ ಅದು ಪಡ್ಕೋ ಅದು ಬೇರೆಗಳು ಬಿಟ್ಕೊಂಡು ಇನ್ನು ದಿನಕ್ಕೋ ದೊಡ್ಡದಾಗ್ತಾನೆ ಇರುತ್ತೆ. ಓಕೆ ಫ್ರೆಂಡ್ಸ್, ಈಗ ಆಲ್ಮೋಸ್ಟು ಇನ್ನು 4 ಗಿಡಗಳಿದ್ದಾವೆ. ಆ 4 ಗಿಡಗಳು ಆ ಕಡೆ ಅಂದರೆ ಆ ಕಡೆ ಕಾಣಿಸ್ತಿದೆಯಲ್ಲ ಅಂದರೆ ಸಿಲ್ವರ್ ಸೀಡು, ಆ ಕಡೆ ಸ್ವಲ್ಪ ಬ್ಯಾಲೆನ್ಸ್ ಇದೆ, ಆ ಕಡೆ ಎಲ್ಲ ಇಟ್ಬಿಡ್ತೀನಿ ಆಲ್ಮೋಸ್ಟ್. ಏನಂತೇಳಿದ್ರೆ ಇವಾಗೆಲ್ಲ ಉಣ್ಬಿಟ್ರೆ ಟೋಟಲ್ಲಾಗಿ ನಮ್ಮ ತೋಟದಲ್ಲಿ ಬಂದು ಸುಮಾರು ಒಂದು 25 ತೆಂಗಿನ ಸಸಿಗಳು ತಯಾರಾಗ್ತಾ ಇದ್ದಾವೆ. ಏನಂತೇಳಿದ್ರೆ ಇದೆಲ್ಲ ಮುಂಚೆ ಅಂದರೆ ಇವೆಲ್ಲ ನಾಟಿದ್ದು ಆಲ್ಮೋಸ್ಟ್. ಏನಂತೇಳಿ ಇದೆಲ್ಲ ನಾಟಿದ್ದು ಅಂದರೆ ಮೊನ್ನೆ ಇಲ್ಲೊಂದಿತ್ತು, ಎಲ್ಲ ಬೋಯ್ತು, ಹೆಗಣ ತಿನ್ನಾಕ್ಬಿಡ್ತು ನೋಡಿ. ಅದೇ ಥರ ಒಂದು ದೊಡ್ಡ ಮರನೇ ಆಲ್ಮೋಸ್ಟು, ಅಂದರೆ ಅದೇ ಥರ ಒಂದು ದೊಡ್ಡ ಮರನೇ ಆಲ್ಮೋಸ್ಟು. ಆದರೆ ಬುಡಕ್ಕೆ ಈ ಹೆಗಣ ತಿಂದ್ಬಿಟ್ಟು ಆಲ್ಮೋಸ್ಟ್ ಗರ್ಭ ಹೊರಟೋಯ್ತು, ಗರ್ಭ ಹೊರಟೋಗಿ ಆಲ್ಮೋಸ್ಟು ಈ ತೆಂಗಿನ ಸಸಿ ಒಣ್ಕೊಂಡು ಹೊರಟೋಯ್ತು. ತುಂಬಾ ಬೇಜಾರಾಯಿತು, ಬಂದ್ಬಿಟ್ಟೈತೆ ಗರ್ಭ ಹೋದ್ಮೇಲೆ ಏನಾಗ್ತೈತೆ ಎಲ್ಲ ಒಣ್ಕೊಂಡೋಯ್ತು. ಹ್ಞೂ ನೋಡಿ, ಇದೆ ಆ ಒಂದು ತೆಂಗಿನ ಸಸಿ ಆಲ್ಮೋಸ್ಟ್ ಒಣ್ಕೊಂಡು ಹೊರಟೋಯ್ತು. ಏನಂತೇಳಿದ್ರೆ ಇದು ಇದ್ದಿದ್ರೆ ಆಲ್ಮೋಸ್ಟ್ ಒಂದು 26 ತೆಂಗಿನ ಸಸಿ ಇರೋದು, ಇವಾಗ 25 ಇದ್ದಾವೆ ಆಲ್ಮೋಸ್ಟು. ಇವಾಗ 25 ಇದೆ. ಏನಂತೇಳಿದ್ರೆ ಇವಾಗ 25 ತೆಂಗಿನ ಸಸಿಗಳಿದೆ. ಏನಂತೇಳಿದ್ರೆ ಯಾಕಪ್ಪ ಇವನು ಎಷ್ಟು ಉಣ್ಕೊಂಡಿದ್ದಾನೆ ಅಂದ್ಕೊಂಡಿದ್ದೀರಾ? ಹೌದು ಫ್ರೆಂಡ್ಸ್, ಏನಂತೇಳಿದ್ರೆ ತೆಂಗಿನ ಸಸಿಗಳು ಇರಬೇಕು ಫ್ರೆಂಡ್ಸ್. ಏನಂತೇಳಿದ್ರೆ ಮೊದಲೆಲ್ಲ ನಮ್ಮ ತೋಟದಲ್ಲಿ ಬಂದು ಯಾವುದೇ ರೀತಿಯಾಗಿ ಹಣ್ಣು ಗಿಡಗಳಾಗಿರ್ಬೋದು, ಒಂದು ಮರಗಳಾಗಿರ್ಬೋದು, ಯಾವುದೇ ರೀತಿಯಾಗಿ ಆ ಥರನೇ ಹಾಕಿರಲಿಲ್ಲ ಆಲ್ಮೋಸ್ಟು. ಆಲ್ಮೋಸ್ಟು ಆ ರೀತಿಯಾಗಿ ಏನೂ ಕೂಡ ಹಾಕಿರಲಿಲ್ಲ. ಆವಾಗ ನಾನೇನು ಮಾಡ್ತಾಯಿದ್ದೆ, ಪಕ್ಕದ ತೋಟದಲ್ಲಿ ನೋಡಿದ್ರೆ ನಾನು ಹೊಟ್ಟೆ ಹುರ್ಕೊತಾ ಇದ್ದೆ. ಯಾಕಂತೇಳಿದ್ರೆ ಪಕ್ಕದ ತೋಟದಲ್ಲಿ ಬಂದು ತೆಂಗಿನ ಮರಗಳಿರೋವು, ನಮ್ಮ ತೋಟದಲ್ಲಿ ಯಾವುದೇ ರೀತಿಯಾಗಿ ಒಂದು ತೆಂಗಿನ ಮರ ಕೂಡ ಇರಲಿಲ್ಲ ಆಲ್ಮೋಸ್ಟು. ಅವರು ಬೇಸಿಗೆನಲ್ಲಿ ಆಲ್ಮೋಸ್ಟು ಬೇಸಿಗೆನಲ್ಲಿ ಮಧ್ಯಾಹ್ನ ಟೈಮು ಮರಕ್ಕೆ ಇಕ್ಕೋದು, ಎಳ್ನೀರು ಕಿತ್ಕೊಂಡು ಕುಡಿಯೋದು, ಈ ರೀತಿಯಾಗಿ ಮಾಡೋರು. ಆ ರೀತಿಯಾಗಿ ಮಾಡುವಾಗ ನಾನು ಹೊಟ್ಟೆ ಉರ್ಕೊತಾ ಇದ್ದೆ, ಅಯ್ಯೋ ನಮ್ಮ ತೋಟದಲ್ಲಿ ಇದ್ದಿದ್ರೆ ನಾನು ಆ ಥರ ಮಾಡ್ಬೋದಿತ್ತಲ್ವಾ ಅಂತ ನಾನು ಕೂಡ ಹೊಟ್ಟೆ ಉರಿ ಬೀಳ್ತಾ ಇದ್ದೆ. ಆ ರೀತಿಯಾಗಿ ನಾನು ಹೊಟ್ಟೆ ಉರಿ ಬೀಳ್ತಾ ಇದ್ದೆ ಆಲ್ಮೋಸ್ಟ್. ಇನ್ನು ಮುಂದೆ ನಮ್ಮ ಮಕ್ಕಳು ಆ ರೀತಿಯಾಗಿ ಬೀಳಬಾರ್ದು ಅಂದ್ಬಿಟ್ಟು ಇವಾಗ ಆಲ್ಮೋಸ್ಟು ತೆಂಗಿನ ಸಸಿಗಳು ಇಷ್ಟು ಹಾಕೊಂಡು ಬಂದಿದ್ದೀನಿ.
ಆಲ್ಮೋಸ್ಟು. ಏನಂತ ಹೇಳಿದ್ರೆ ಈ ತೆಂಗಿನ ಸಸಿ ನಾವು ಇವತ್ತು ಉಣಿದ್ರೆ ಆಲ್ಮೋಸ್ಟ್ ನಾವು ವಯಸ್ಸಾಗಿರೋ ಕಾಲಕ್ಕೆ ನಮ್ಮನ್ನು ಸಾಕ್ತವೆ, ಆಲ್ಮೋಸ್ಟು ನಮ್ಮನ್ನು ಸಾಕ್ತವೆ. ಯಾಕಂತೇಳಿದ್ರೆ ನೋಡಿ, ಇವಾಗ ನನಗೆ ವಯಸ್ಸಿದೆ, ಬಿಸಿ ರಥ ಹುಮ್ಮಸ್ಸು ಏನು ಬೇಕಾದ್ರೂ ಕೊಟ್ಟರೆ ನಾನು ಮಾಡ್ತೀನಿ ಆಲ್ಮೋಸ್ಟು. ಇವಾಗ ನನಗೆ 25 ಏಜ್ ಅಂದರೆ 25 ವರ್ಷ ನನಗೆ ಇವಾಗ. ಇನ್ನೊಂದು 30 ವರ್ಷ ಕಳೆದ್ರೆ ನನಗೂ ಕೂಡ ವಯಸ್ಸಾಗುತ್ತೆ, ಬಿಸಿ ರಥ ತಣ್ಣಗಾಗುತ್ತೆ, ಮೊಣಕಾಲು ಸುಸ್ತು ಬೀಳುತ್ತೆ. ಇದೇ ಜೋಶಲ್ಲಿ ನಾನು ಏನೊಂದು ಕೆಲಸ ಮಾಡೋಕ್ಕಾಗುತ್ತಾ? ಮಾಡೋಕ್ಕಾಗಲ್ಲ. ಮುಂದಕ್ಕೆ ನಮ್ಮ ಮಕ್ಕಳು ನಮ್ಮನ್ನು ಸಾಕ್ತಾವೋ ಇಲ್ಲ ಗೊತ್ತಿಲ್ಲ. ಮಗ ಉಗಿತಾ ಇರ್ತಾನೆ, ಸೊಸೆ ಹಾರಾಡ್ತಾ ಇರ್ತಾಳೆ ಅಲ್ವಾ? ಅವಾಗ ನಮ್ಮ ಖರ್ಚಿಗೆ ಯಾರು ಕೊಡೋದು? ಹಣ ಕೊಡೋಲ್ಲ, ಕೊಡ್ತಾರೇನಪ್ಪ? ಯಾರು ಕೂಡ ಕೊಡೋಲ್ಲ ನಮಗೆ ಅಲ್ವಾ? ಆ ಥರ ಒಂದು ಇದು ಸಿಚುವೇಶನ್ ಬಂದೇ ಬರುತ್ತೆ, ಒಂದು ಟೈಮಲ್ಲ ಒಂದು ಟೈಮು. ಆವಾಗ ಈ ಒಂದು 25 ಸಸಿಗಳು ನಾನು ಉಣಿದ್ದೀನಿ ಆಲ್ಮೋಸ್ಟ್. ಒಂದು 5 ಸಸಿಗಳನ್ನ, ಒಂದು 5 ಮರಗಳು ಬಂದು, ಆವಾಗ ಒಂದು 5 ಮರಗಳು ಮನೆಗೆ ಎಳ್ನೀರು ಕುಡಿಯೋಕ್ಕೆ ಒಂದು 5 ಮರಗಳು ಇಟ್ಕೊಳೋಣ, ಇನ್ನೊಂದು 20 ಮರಗಳಿರುತ್ತೆ. ಒಂದು 20 ಮರ ಆಲ್ಮೋಸ್ಟ್ ಇವಾಗ ಒಂದು ಎಳ್ನೀರು ಬೆಲೆ ಎಷ್ಟು ನಮ್ಮ ಕಡೆನೇ ಬಂದು, ಇವಾಗ ಒಂದೊಂದು ಟೈಮು 25 ರೂಪಾಯಿ ಮಾರ್ತಾರೆ, ಒಂದೊಂದು ಟೈಮ್ 30 ರೂಪಾಯಿ ಮಾರ್ತಾರೆ, ಈ ರೀತಿಯಾಗಿ. ಇನ್ನು ಹೆಚ್ಚು ಕಮ್ಮಿ ಇನ್ನೊಂದು 30 ವರ್ಷಕ್ಕೆ ಎಷ್ಟು, ಒಂದು 100 ರೂಪಾಯಿ ಆಗಿರಲ್ಲವೋ ಒಂದು ಎಳ್ನೀರು ಬಂದು? ಹಾಗೇ ಆಗಿರುತ್ತೆ ಪಕ್ಕ, ಇನ್ನೊಂದು 30 ವರ್ಷಕ್ಕೆ ಹಾಗೆ ಆಗಿರುತ್ತೆ. ಒಂದು 100 ರೂಪಾಯಿ ಆದರೂ ಹಾಗೆ ಆಗಿರುತ್ತೆ. ಒಂದು ಮರ ಜಾಸ್ತಿ ಬೇಡ, ಒಂದು 500 ರೂಪಾಯಿ ದುಡ್ಡು ಕೊಟ್ಟರೆ ಒಂದು ಮರ ಒಂದು ತಿಂಗಳಿಗೆ ಒಂದು ಒಂಬಳೆ ಬರುತ್ತೆ ಆಲ್ಮೋಸ್ಟು. ಒಂದು ತಿಂಗಳಿಗೆ ಒಂದು ಒಂಬಳೆ ಬಂದರೆ ಒಂದು ಗೊನೆಯನ್ನಾಗಲಿ ಸುಮಾರು ಜಾಸ್ತಿ ಬೇಡ, ಒಂದು ಮರ ಒಂದು 500 ರೂಪಾಯಿ ದುಡ್ಡು ಕೊಡಲಿ. ಒಂದು ಮರ 500 ರೂಪಾಯಿ ದುಡ್ಡು ಕೊಟ್ಟರೆ ಸುಮಾರು 20 ಮರಕ್ಕೆ ಎಷ್ಟಾಯಿತು? ಎಷ್ಟಾಯ್ತು ಹೇಳಿ? 10,000 ರೂಪಾಯಿ ಆಯಿತು. 10,000 ರೂಪಾಯಿ ಸಾಕಲ್ಲ ನನಗೆ ಮುದುಕನಿಗೆ, ಅಂದರೆ ಇನ್ನೊಂದು 30 ವರ್ಷ 40 ವರ್ಷಕ್ಕೆ ಈ ಮುದುಕನಿಗೆ ಒಂದು 10,000 ರೂಪಾಯಿ ಸಾಕಲ್ಲ ತಿಂಗಳ ಖರ್ಚಿಗೆ ಅಲ್ವಾ? ಅದಕ್ಕೋಸ್ಕರ ಏನಂದರೆ ಫ್ರೆಂಡ್ಸ್, ಏನಂತ ಹೇಳಿದ್ರೆ ನಾಳೆ ನಮ್ಗೆ ಹುಟ್ಟ ಮಕ್ಕಳು ಅವು ನಮ್ಮನ್ನು ಸಾಕ್ತಾವೋ ಇಲ್ಲ ನಮ್ಗೆ ಗೊತ್ತಿಲ್ಲ ಅಲ್ವಾ? ಸಾಕ್ತಾವೋ ಇಲ್ಲ ಗೊತ್ತಿಲ್ಲ, ಎತ್ಕೊಂಡೋಗಿಲ್ಲ ಅನ್ನಾಥಾಶ್ರಮ ಮುಖನ ಬಿಡ್ಬೋದವು, ಇಲ್ಲ ನಾವೆಲ್ಲ ರೋಡಾಗ ಐಕಂಡು ತಿನ್ಕೊಂಡನೇ ಇರ್ಬೋದು, ಖರ್ಚಿಗೆ ಹಣ ಇಲ್ದಿರ ಅವ್ರ ಹತ್ರ ಬೆಲಾಡ್ಕೊಂಡು ಈ ರೀತಿಯಾಗಿ ಒಂದು ಪರಿಸ್ಥಿತಿ ಬಂದೇ ಬರ್ಬೋದು. ಯಾರಿಗೆ ಗೊತ್ತು ಈ ಹಣೆ ಬರ್ದಲ್ಲಿ ಏನು ಬರೆದಿದ್ದ ದೇವ್ರಿಗೆ ಗೊತ್ತಿಲ್ಲ ಆಲ್ಮೋಸ್ಟು. ಆದರೆ ನಾವು ಬೆಳೆಸೋ ಒಂದು ಮಕ್ಕಳು ನಮ್ಮನ್ನು ಸಾಕ್ತಾವೋ ಇಲ್ಲ ಗೊತ್ತಿಲ್ಲ, ಆದರೆ ಈ ಒಂದು ತೆಂಗಿನ ಮರಗಳು ಆಲ್ಮೋಸ್ಟ್ ಮುಂದಕ್ಕೆ ಸಾಕುತ್ತೆ ನಮ್ಮನ್ನು. ಪ್ರಕೃತಿಗೂ ಒಳ್ಳೆಯದು, ಎಳ್ನೀರೂ ಒಳ್ಳೆಯದು, ನಮ್ಮ ಖರ್ಚಿಗೂ ಹಣ ಕೊಡುತ್ತೆ. ಮತ್ತು ಇನ್ಯಾಕೆ ಆ ಕಡೆ ತೋಟನೂ ಮಾಡ್ತೀನಿ, ಸುತ್ತೂರು ಆಲ್ಮೋಸ್ಟ್ ಏನಂತ ಹೇಳಿದ್ರೆ ತೆಂಗಿನ ಸಸಿಗಳು ಬೆಳೆಸ್ತಾ ಇದ್ದೀನಿ. ಸುಮಾರು ಒಂದು 25 ಮರಗಳು ತಯಾರಾಗ್ತಾಯಿದ್ದಾವೆ. ಏನಂತ ಹೇಳಿದ್ರೆ ಇವೆಲ್ಲ ದೊಡ್ಡ ದೊಡ್ಡ ಮರಗಳಾಗಿ ಆಲ್ಮೋಸ್ಟ್ ಅವು ಮರಕ್ಕೆಗಡೆ ನಾನು ಕೂತ್ಕೊಂಡು ನಾನು ವಯಸ್ಸಾಗಿದ್ದ ಕಾಲಕ್ಕೆ ಮೊಣಕಾಲು ಸುಸ್ತು ಬಿದ್ದಿದ್ದ ಕಾಲಕ್ಕೆ ಕೈಗೆ ಕಡ್ಡಿ ಬಂದಾಗ ಆಲ್ಮೋಸ್ಟ್ ಮನೆಯಿಂದ ತೋಟಕ್ಕೆ ಬಂದರೆ ಒಂದು ಮರಕ್ಕೆಳಗಡೆ ನಾನು ಕೂತ್ಕೊಂಡು ಒಂದು ವಯಸ್ಸಲ್ಲಿ ನನಗೆ ವಯಸ್ಸಿದ್ದಾಗ ನಾನು ಆಲ್ಮೋಸ್ಟ್ ಉಣ್ದೆ ಅದೆಲ್ಲ ನೆನಪು ಮಾಡ್ಕೊಬೇಕು ಅಂದ್ಬಿಟ್ಟು ಸುಮಾರು ಒಂದು 25 ತೆಂಗಿನ ಸಸಿಗಳನ್ನ ತಯಾರು ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್. ಏನಂತಂದರೆ ನೀವು ಕೂಡ ಅಷ್ಟೇ, ತೋಟ ಇದ್ರೂ ಸರಿನೇ, ಅಲ್ಲೂ ಕೂಡ ಉಣಿ, ಅಥವಾ ತೋಟ ಇಲ್ಲ ಮನೆ ಹತ್ರ ಒಂದಷ್ಟು ಜಾಗ ಖಾಲಿ ಇದೆ ಅಂದರೆ ಅಲ್ಲೂ ಕೂಡ ಉಣಿ, ತಪ್ಪೇನಿಲ್ಲ. ಮನೆ ಹತ್ರ ಒಳ್ಳೆ ನೆರಳು ಸಿಗುತ್ತೆ, ಎಳ್ನೀರು ಸಿಗುತ್ತೆ ಅಲ್ವಾ? ದಿನ ಬೆಳಗಾದರೆ ಒಂದಲ್ಲ ಒಂದು ಟೈಮು ನೋಡಿ. ಇವಾಗ ಉದಾಹರಣೆಗೆ ನಮ್ಮ ಮುತ್ತಾತ ಯಾವುದೋ ನಮ್ಮ ಮುತ್ತಾತನ ಇವಾಗ ಮಣ್ಣಾಗ ಹುಡ್ಕೋದ್ರು ಮುಳಿಗೆ ಸಿಗ್ತಾವೋ ಇಲ್ಲ ಗೊತ್ತಿಲ್ಲ ನಮ್ಮ ಮುತ್ತಾತಂದು ಆಲ್ಮೋಸ್ಟು. ನಮ್ಮ ಮುತ್ತಾತನ ಮೂಳಿಗಳು ಕೂಡ ಸಿಗ್ತಾವೋ ಇಲ್ಲ ಗೊತ್ತಿಲ್ಲ. ಆದರೆ ಆ ಒಂದು ನೆನಪು, ತೆಂಗಿನ ಎಲ್ಲೋ ಹೋಗಿದ್ದು, ತಿರ್ಗಾ ಎಲ್ಲೋ ಬಂದಿದ್ದು, ತಿರ್ಗಾ ನಾನು ಎತ್ಕೊಂಡ್ಬಂದು ಉಣಿದ್ದು, ನೆಕ್ಸ್ಟು ನಾನು ನನ್ನ ಮಕ್ಕಳಿಗೆ ಹೇಳ್ತೀನಿ, ನನ್ನ ಮೊಮ್ಮಕ್ಕಳಿಗೆ ಹೇಳ್ತೀನಿ, ಇದು ನಮ್ಮ ಮುತ್ತಾತನ ಆಸ್ತಿ ಅಂತ ಅಲ್ವಾ? ಎಷ್ಟು ಚೆನ್ನಾಗಿರುತ್ತೆ ಆ ಒಂದು ಸವಿ ಸವಿ ನೆನಪು ಅಲ್ವಾ? ಅದಕ್ಕೋಸ್ಕರ ಏನಂದರೆ ಫ್ರೆಂಡ್ಸ್, ಏನಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಒಂದೊಂದು ಗಿಡ ಆದರೂ, ತೆಂಗಿನ ಮರ ಅಂತಲೇ ಅಲ್ವಾ, ಬೇರೆ ಗಿಡಗಳಾದರೂ ಉಣಿ ಅಂದರೆ ಶಾಶ್ವತವಾಗಿ ಉಳಿಬೇಕು ಆಲ್ಮೋಸ್ಟು. ಅಂದರೆ ನೀವು ಬೆಳೆಸೋ ಒಂದು ಸಸಿ, ಮರ ಮಾಡೋ ಒಂದು ಇದು ಆಲ್ಮೋಸ್ಟು, ನೀವು ನಿಮ್ಮ ಮಕ್ಕಳು ನೆನೆಸ್ಕೊಬೇಕು, ಮೊಮ್ಮಕ್ಕಳು ನೆನೆಸ್ಕೊಬೇಕು ಆ ರೀತಿಯಾಗಿ. ಏನಂತ ಹೇಳಿದ್ರೆ ಇವಾಗ ಮನೆ ಮುಂದೆ ಉಣ್ಕೊಂಡ್ರೂ ಕೂಡ ಆಲ್ಮೋಸ್ಟು ಬೆಳಗಾದರೆ ನಮ್ಮ ಮಕ್ಕಳು ನೋಡ್ಬೋದಾ, ಏಯ್ ನಮ್ಮ ಅಪ್ಪ ಉಣಿದ್ದು, ಏಯ್ ನಮ್ಮ ತಾತ ಉಣಿದ್ದು, ಆಲ್ಮೋಸ್ಟ್ ಆ ಥರ ಹೇಳ್ಕೊಂಡು ಇದು ಮಾಡ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಆ ಲೈಫು ಅಲ್ವಾ ಫ್ರೆಂಡ್ಸ್? ದಯವಿಟ್ಟು ಸಾಧ್ಯ ಹೋದರೆ ಒಂದು ತೆಂಗಿನ ಸಸಿ ನೀವು ಕೂಡ ಉಣಿ, ಬೆಳೆಸಿ, ಚೆನ್ನಾಗಿ ಇದು ಮಾಡಿ. ಏನಂತ ಹೇಳಿದ್ರೆ ಉಣ್ಬಿಟ್ಟು ಸುಮ್ಗೆ ಆಡ್ಬಿಡೋದಲ್ಲ, ಅದು ಬದುಕೋ ಒಂದು ಬದುಕದ ಕಲಿಯೋವರೆಗೂ ನಾವು ಕಾಪಾಡಲೇಬೇಕು. ನೋಡಿ, ಇದು ಇವಾಗ ಬದುಕದ ಕಲ್ತುಬಿಡ್ತು. ಮೊದಲೆಲ್ಲ ನೀರಾಡ್ತಾ ಇದ್ದೆ ಸಣ್ಣ ಗಿಡಗಳಾಗಿ ನೀರಾಡ್ತಾ ಇದ್ದೆ. ಇವಾಗ ನೀರಾಟ ಅವಶ್ಯಕತೆನೇ ಇಲ್ಲ. ಯಾಕಂತೇಳಿದ್ರೆ ಇವಾಗ ಇಲ್ಲಿರೋ ಒಂದು ಬೇರ್ ಬಂದು ಆಲ್ಮೋಸ್ಟ್ ನಮ್ಮ ತೋಟಕ್ಕೆ ಗಂಟ ಹೋಗಿದೆ. ನಮ್ಮ ತೋಟಕ್ಕೆ ಬಿಡೋ ಒಂದು ನೀರು ಆಲ್ಮೋಸ್ಟ್ ಎಳೆದು ಬದುಕೋ ಒಂದು ಶಕ್ತಿ ಬಂದ್ಬಿಡ್ತಿದ್ದಕ್ಕೆ. ಇದು ಬದುಕದ ಕಲಿತು. ಇನ್ನೇನು ನಾನು ಇದಕ್ಕೆ ಮುತುವರ್ಜಿನೇ ತೋರ್ಸೋದು ಬೇಡ ಆಲ್ಮೋಸ್ಟು. ಬದುಕೋದು ಕಲ್ತುಬಿಡ್ತೀನಿ, ಅದು ಅದು ಪಡಕ ಅದು ಹೋಗ್ತಾನೆ ಇರ್ತೈತೆ ಅಲ್ವಾ? ಬದುಕೋದು ಕಲಿಯೋವರೆಗೂ ಅಷ್ಟೇ ನಾವು ನಮ್ಮ ಕೈಯಲ್ಲಿರಬೇಕು, ನಾವು ಜೋಪಾನಾಗಿ ಬೆಳೆಸ್ಬೇಕು. ಅದು ಬದುಕೋದು ಕಲಿತ ಮೇಲೆ ಆಲ್ಮೋಸ್ಟ್ ಬಿಟ್ಬಿಡ್ಬೇಕು ಅವು ಪಡಕವು ಬೆಳೀತಾ ಇರಲಿ ಅಂತ. ಈ ರೀತಿಯಾಗಿ ದಯವಿಟ್ಟು ನಿಮ್ಮ ಕೈಯಾಗ ಸಾಧ್ಯವಾದರೆ 10-20 ನಮ್ಮಂಗೆ ಇಷ್ಟೆಲ್ಲ ಬೇಡ, ಒಂದೇ ಒಂದು ಸಸಿ ಉಣಿ ಆಲ್ಮೋಸ್ಟ್ ಬೆಳೀಲಿ ಅಲ್ವಾ? ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಿಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋದು ಪ್ರತಿ ಒಂದು ವಿಡಿಯೋ ಕೂಡ ಫಸ್ಟ್ನೇದಾಗಿ ನಿಮ್ಗೆ ನೋಡ್ಸ್ಕೊಂಡ್ಬಿಡ್ತಾರೆ, ನೀವು ಮೊದಲಾಗಿ ನೋಡ್ಬೋದು. ಈಗ ಹೇಳ್ತಾ ವಿಡಿಯೋ ಮುಗಿಸ್ತೀನಿ, ನಾಳೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಬೇಕಾದ್ರೆ ಮುಂದೆ ಬರ್ತೀನಿ. ಅಲ್ಲಿರುವ ಕಾಯ್ತಾರೆ, ಟೇಕ್ ಕೇರ್, ಬೈ ಫ್ರೆಂಡ್ಸ್.